ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಶಶಾಂಕ ಹಿಂದೂ ವಾಣೀಂ ವಂದೇ ವಿಭೂತಯಿ ನಾವೀಗ ರಾಮಾಯಣದ ಪಾತ್ರ ಪರಿಚಯದ ಸರಣಿಕೆಯಲ್ಲಿದ್ದೀವಿ ಹಿಂದಿನ ವಿಡಿಯೋದಲ್ಲಿ ನಾವು ಮಂಥರೆಯ ಬಗ್ಗೆ ತಿಳ್ಕೊಂಡಿದ್ದೀವಿ ಈ ವಿಡಿಯೋದಲ್ಲಿ ರಾಮಾಯಣದ ಮತ್ತೋರ್ವ ಪ್ರಮುಖ ವ್ಯಕ್ತಿಯಾದಂತಹ ಲಕ್ಷ್ಮಣನ ಬಗ್ಗೆ ತಿಳ್ಕೊಳ್ಳೋಣ ನಮಗೆ ಲಕ್ಷ್ಮಣ ಅಂದ ಕೂಡಲೇ ನೆನಪಾಗುವಂತಹದ್ದು ಆದರ್ಶ ತಮ್ಮ ಇವತ್ತಿಗೂ ಕೂಡ ಯಾರಾದರೂ ಇಬ್ಬರು ಅಣ್ಣ ತಮ್ಮಂದಿರು ತುಂಬ ಚೆನ್ನಾಗಿದ್ದರೆ ರಾಮ ಲಕ್ಷ್ಮಣರ ಥರ ಇದ್ದಾರೆ ಅಂತ ಹೇಳ್ತಾರೆ ಅಂದರೆ ಆ ರೀತಿಯಾದಂತಹ ಆದರ್ಶಪ್ರಾಯವಾದಂತಹ ತಮ್ಮ ಅದು ಲಕ್ಷ್ಮಣ ಆಗಿದ್ದ ನಮಗೆಲ್ಲರಿಗೂ ತಿಳಿದಿರುವಂತೆ ದಶರಚನೆಗೆ ಮೂರು ಜನ ಹೆಂಡತಿಯರು ಅವನಿಗೆ ಗಂಡು ಸಂತಾನ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ವಿಶ್ವಾಮಿತ್ರರ ಆದೇಶದಂತೆ ಶೃಂಗರನ್ನು ಕರೆಸಿ ಪುತ್ರಕಾಮೇಷ್ಠಿ ಯಾಗವನ್ನು ನಡೆಸಿರ್ತಾನೆ ಯಾಗದ ಅಂತ್ಯದಲ್ಲಿ ಯಜ್ಞಪುರುಷನೊಬ್ಬ ಬಂದು ಪಾಯಸದ ಪಾತ್ರೆಯನ್ನು ದಶರಥನ ಕೈಗಿಟ್ಟು ಅಲ್ಲಿಂದ ಹೊರಟೋಗಿರ್ತಾನೆ ಆ ಪಾಯಸವನ್ನು ಮೂರೂ ಜನ ಹೆಂಡತಿಯರಿಗೆ ಸಮಾನವಾಗಿ ಹಂಚಿ ತದನಂತರ ಸುಮಿತ್ರೆಗೆ ಉಳಿದಂತಹ ಸ್ವಲ್ಪ ಪಾಯಸವನ್ನು ಕೂಡ ಕೊಟ್ಟಿರ್ತಾನೆ ಅದಾದ ಸ್ವಲ್ಪ ದಿನಗಳ ಬಳಿಕ ಕೌಸಲ್ಯಗೆ ಪ್ರಭು ಶ್ರೀರಾಮಚಂದ್ರ ನಂತರ ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ನಂತರ ಕೈಕೇಯಿಗೆ ಭರತ ಹುಟ್ಟಿರ್ತಾರೆ ಇಲ್ಲಿ ಲಕ್ಷ್ಮಣ ಯಾವಾಗಲೂ ಕೂಡ ಅಣ್ಣನ ಜೊತೆಯಲ್ಲೇ ಇರ್ತಾನೆ ಬಾಲ್ಯದಿಂದಲೂ ಕೂಡ ಅವನ ಆಟಪಾಠಗಳೆಲ್ಲವೂ ಕೂಡ ಪ್ರಭು ಶ್ರೀರಾಮಚಂದ್ರನೊಂದಿಗೆ ಆಗ್ತಾ ಇರುತ್ತೆ ಸ್ವಲ್ಪ ದಿನಗಳ ನಂತರ ಯಾವಾಗ ವಿಶ್ವಾಮಿತ್ರರು ಬಂದು ನಮಗೆ ಯಾಗಕ್ಕೆ ಸಮಸ್ಯೆ ಆಗ್ತಾ ಇದೆ ಸುಬಾಹು ಮತ್ತು ಮಾರೀಚ ಅನ್ನುವಂತಹ ರಾಕ್ಷಸರು ಬಂದು ನಮಗೆ ಸಮಸ್ಯೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೋ ಆಗಲೂ ಕೂಡ ವಿಶ್ವಾಮಿತ್ರರು ಕೇವಲ ರಾಮನನ್ನು ಕರ್ಕೊಂಡು ಹೋಗೋದಿಲ್ಲ ಜೊತೆಗೆ ಲಕ್ಷ್ಮಣನನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ ಯಾಕಂತ ಹೇಳಿದ್ರೆ ಲಕ್ಷ್ಮಣನನ್ನು ಕೆಲವೊಂದಷ್ಟು ಜನ ಆದಿಶೇಷನ ಅವತಾರ ಅಂತ ನಂಬ್ತಾರೆ ಈ ಲಕ್ಷ್ಮಣನಿಂದ ಮುಂದೆ ಸಮಾಜಮುಖಿ ಕಾರ್ಯಗಳು ತುಂಬ ಇದೆ ಅನ್ನುವಂಥದ್ದು ವಿಶ್ವಾಮಿತ್ರರಿಗೆ ಗೊತ್ತಿರುತ್ತೆ ಆದ್ದರಿಂದ ರಾಮನೊಟ್ಟಿಗೆ ಲಕ್ಷ್ಮಣನೂ ಕೂಡ ಕರ್ಕೊಂಡು ಹೋಗಿರ್ತಾರೆ ಮುಂದುವರೆದು ಯಾವಾಗ ಸ್ವಯಂವರವನ್ನು ಗೆದ್ದು ರಾಮ ಸೀತೆಯನ್ನು ವರೆಸ್ತಾನೋ ಆ ಸಮಯದಲ್ಲಿ ಸೀತೆಯ ತಂಗಿಯಾದಂತಹ ಊರ್ಮಿಳಾಳನ್ನು ಲಕ್ಷ್ಮಣ ವರೆಸ್ತಾನೆ ಊರ್ಮಿಳಾ ಮತ್ತು ಲಕ್ಷ್ಮಣನಿಗೆ ಅಂಗದ ಮತ್ತು ಚಂದ್ರಕೇತು ಅನ್ನುವಂತಹ ಇಬ್ಬರು ಮಕ್ಕಳಿರ್ತಾರೆ ಕೂಡ ನಂತರ ಯಾವಾಗ ರಾಮನಿಗೆ ಪಟ್ಟಾಭಿಷೇಕ ಅಂತ ನಿರ್ಧಾರ ಆಗುತ್ತೋ ಆ ಸಮಯದಲ್ಲಿ ಮಂಥರೆಯ ಮಾತನ್ನು ಕೇಳಿ ಕೈಕೇಯಿ ರಾಮ ವನವಾಸಕ್ಕೆ ಹೋಗಬೇಕು ಆ ಪಟ್ಟಾಭಿಷೇಕವನ್ನು ಭರತನಿಗೆ ಮಾಡಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಇಷ್ಟವಿಲ್ಲದ ಮನಸ್ಸಿನಿಂದ ದಶರಥ ಒಪ್ಪಿ ರಾಮ ಮತ್ತು ಸೀತೆಗೆ ವನವಾಸಕ್ಕೆ ಹೋಗುವಂತೆ ಹೇಳ್ತಾನೆ ಆ ಸಮಯದಲ್ಲಿ ಲಕ್ಷ್ಮಣನಿಗೆ ವನವಾಸಕ್ಕೆ ಹೋಗುವಂತಹ ಯಾವ ಅವಶ್ಯಕತೆ ಕೂಡ ಇರಲಿಲ್ಲ ಆದರೆ ಲಕ್ಷ್ಮಣ ನಾನೂ ಕೂಡ ರಾಮನೊಂದಿಗೆ ಹೋಗ್ತೀನಿ ಅನ್ನುವಂತಹ ನಿರ್ಧಾರವನ್ನು ಮಾಡಿ ಅವನು ತನ್ನ ತಾಯಿಯ ಬಳಿ ಬಂದು ಆಶೀರ್ವಾದವನ್ನು ತೆಗೆದುಕೊಂಡು ನಾನು ರಾಮ ಮತ್ತು ಸೀತೆಗೆ ಕಾವಲಾಗಿರ್ತೀನಿ ನನಗೆ ರಾಮನನ್ನು ನೋಡದೆ ಒಂದು ದಿನವೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿ ರಾಮ ಮತ್ತು ಸೀತೆಯೊಂದಿಗೆ ಲಕ್ಷ್ಮಣನೂ ಕೂಡ ವನವಾಸಕ್ಕೆ ಹೋಗ್ತಾನೆ ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕುಟೀರದೊಳಗಡೆ ರಾಮ ಮತ್ತು ಸೀತೆ ಮಲಗಿದ್ದಾರೆ ಅಂದರೆ ಲಕ್ಷ್ಮಣ ಹೊರಗಡೆ ಕಾವಲಿಗೆ ನಿಲ್ತಾ ಇದ್ದ ಆ ರೀತಿಯಾದಂತಹ ತಮ್ಮ ಅದು ಲಕ್ಷ್ಮಣ ಮತ್ತು ಅವನ ತಾಯಿಯೂ ಕೂಡ ಇದೇ ರೀತಿಯಾದಂತಹ ಸಂಸ್ಕಾರವನ್ನು ಲಕ್ಷ್ಮಣನಿಗೆ ಕೊಟ್ಟಿರ್ತಾರೆ ಮುಂದುವರೆದು ಸೀತಾದೇವಿಗೆ ಅವಮಾನವನ್ನು ಮಾಡಿದ್ಲು ಅನ್ನೋ ಕಾರಣಕ್ಕೋಸ್ಕರ ಶೂರ್ಪನಖಿಯ ಮೂಗನ್ನು ಕತ್ತರಿಸಿ ಅವಳನ್ನು ವಿಕಾರ ರೂಪ ಮಾಡಿ ಕಳಿಸ್ಕೊಟ್ಟಿರ್ತಾನೆ ಕೂಡ ಮುಂದುವರೆದು ಯಾವಾಗ ಮಾರೀಚ ತಾನು ಮಾಯಾಮೃಗದ ವೇಷವನ್ನು ತೊಟ್ಟು ಸೀತೆಯ ಮುಂದೆ ಬಂದಾಗ ಸೀತೆ ನನಗ ಮೃಗ ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ರಾಮ ಅದರ ಹಿಂದೆ ಹೋದಾಗ ಯಾವಾಗ ಮಾರೀಚ ತನ್ನ ನಿಜರೂಪವನ್ನು ತಾಳಿ ರಾಮನ ಧ್ವನಿಯಲ್ಲಿ ಲಕ್ಷ್ಮಣ ಅಂತ ಕೂಗ್ತಾನೋ ಆಗ ಇತ್ತ ಸೀತೆ ನಿಮ್ಮ ಅಣ್ಣನಿಗೆ ಏನೋ ಸಮಸ್ಯೆಯಾಗಿದೆ ಹಾಗಾಗಿ ನೀನು ಆ ಧ್ವನಿ ಬಂದತ್ತ ಹೋಗು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಒಂದು ರೇಖೆಯನ್ನು ಎಳೆದು ಇದನ್ನು ದಾಟಿ ಯಾವುದೇ ಕಾರಣಕ್ಕೂ ಕೂಡ ಬರಬಾರ್ದು ಅಂತ ಹೇಳಿ ಲಕ್ಷ್ಮಣ ರೇಖೆಯನ್ನು ಹಾಕಿ ಹೋಗಿರ್ತಾನೆ ಅದು ಯಾವ ರೀತಿಯಾದಂತಹ ಪ್ರಬಲವಾದಂತಹ ರೇಖೆಯಾಗಿರುತ್ತೆ ಹೇಳಿದ್ರೆ ಅದನ್ನು ದಾಟಿ ಸ್ವತಃ ದಶಕಂಠ ರಾವಣನಿಗೂ ಕೂಡ ಬರೋಕ್ಕಾಗೋದಿಲ್ಲ ಅದಾದ ಮೇಲೆ ಅವನು ಮುನಿಯ ರೂಪವನ್ನು ತಾಳಿ ಸೀತೆಯ ಮನವೊಲಿಸಿ ಅವಳನ್ನು ಹೊರಗೆ ಕರೆಸಿದ ನಂತರ ಅವಳನ್ನು ಅಪಹರಣ ಮಾಡ್ತಾನೆ ಇತ್ತ ಅಪಹರಣ ಮಾಡಿದಂತಹ ಸಂದರ್ಭದಲ್ಲಿ ಸೀತೆ ನನ್ನನ್ನು ಹುಡುಕಿಕೊಂಡು ರಾಮ ಲಕ್ಷ್ಮಣರು ಬರುತ್ತಿರುವಾಗ ಅವರಿಗೆ ಅನುಕೂಲ ಆಗಲಿ ನನ್ನನ್ನು ಕಂಡುಹಿಡಿಯಲಿಕ್ಕೆ ಅವರಿಗೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ತನ್ನ ಆಭರಣಗಳನ್ನು ಅಲ್ಲಲ್ಲಿ ಎಸೀತಾ ಹೋಗಿರ್ತಾಳೆ ಒಂದು ಹತ್ರ ಕಿವಿಯ ಓಲೆ ಒಂದತ್ರ ಕತ್ತಿನ ಸರ ಇನ್ನೊಂದು ಹತ್ರ ಡಾಬು ಕೆಲವೊಂದು ಹತ್ರ ಬಳೆಗಳು ಹತ್ರ ಕಾಲ್ಗೆಜ್ಜೆ ಕಾಲುಂಗರ ಈ ರೀತಿಯಾಗಿ ಅನೇಕ ಆಭರಣಗಳನ್ನು ಮಧ್ಯೆ ಮಧ್ಯೆ ಎಸೀತಾ ಹೋಗಿರ್ತಾಳೆ ಯಾವಾಗ ರಾಮ ಲಕ್ಷ್ಮಣರು ಇಲ್ಲಿಗೆ ಬಂದು ನೋಡ್ತಾರೋ ಆವಾಗ ಅಲ್ಲಿ ಸೀತೆ ಇರೋದಿಲ್ಲ ಆ ಸಮಯಕ್ಕೆ ಅವರು ಹುಡುಕಿಕೊಂಡು ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಜಟಾಯು ಈ ದಿಕ್ಕಿನಲ್ಲಿ ಹೋದರು ಅನ್ನುವಂತಹ ವಿಚಾರವನ್ನು ತಿಳಿಸ್ತಾನೆ ಅತ್ತ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸುಗ್ರೀವನ ಭೇಟಿಯಾದಾಗ ಸುಗ್ರೀವ ನನಗೆ ನೆನ್ನೆ ಕಪಿಯೊಂದು ಬಂದು ಈ ಆಭರಣಗಳನ್ನು ಕೊಡ್ತು ಈ ಆಭರಣಗಳು ಸೀತೆದೇನಾ ಅಂಥೇಳಿ ಒಮ್ಮೆ ನೋಡು ಅಂತ ತೋರಿಸಿದಂತಹ ಸಂದರ್ಭದಲ್ಲಿ ರಾಮ ಹೇಳ್ತಾನೆ ನಾನು ಯಾವತ್ತೂ ಕೂಡ ಆಕೆಯ ಆಭರಣಗಳನ್ನು ನೋಡೇ ಇಲ್ಲ ಹಾಗಾಗಿ ಲಕ್ಷ್ಮಣ ನೀನೇ ಸೀತೆಯ ಜೊತೆಗೆ ಇರ್ತಿದ್ದಿದ್ದು ಹಾಗಾಗಿ ನಿನ್ನ ಮಾತೃ ಸಮಾನಳಾದಂತಹ ಸೀತೆಯ ಆಭರಣಗಳಿದೇನಾ ಹೇಳಿ ಒಮ್ಮೆ ಖಚಿತಪಡಿಸು ಅಂತ ಲಕ್ಷ್ಮಣನಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಓಲೆಯನ್ನು ತೋರಿಸಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಬಳೆಯನ್ನು ತೋರಿಸಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಕತ್ತಿನ ಸರವನ್ನು ತೋರಿಸಿದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಯಾವಾಗ ಕಾಲಿನ ಉಂಗುರವನ್ನು ತೋರಿಸ್ತಾನೋ ಆಗ ಅವನು ಹೇಳ್ತಾನೆ ನೂಪುರೇತ್ವಭಿಜಾನಾಮಿ ಅಂತ ಅಂದರೆ ಪ್ರತಿನಿತ್ಯ ತಾಯಿಯ ಕಾಲಿಗೆ ನಮಸ್ಕಾರ ಮಾಡ್ತಿದ್ದಿದ್ರಿಂದ ನನಗೆ ಕಾಲುಂಗುರ ಮಾತ್ರ ಗೊತ್ತು ಅವಳನ್ನು ಯಾವತ್ತೂ ಕೂಡ ನಾನು ಕತ್ತೆತ್ತಿ ಮುಖವನ್ನು ನೋಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಅಂದರೆ ಲಕ್ಷ್ಮಣನ ವಿನಯತೆ ಅವನ ಭಕ್ತಿ ಶ್ರದ್ಧೆ ಎಷ್ಟಿತ್ತು ಅಂಥೇಳಿ ಇದೊಂದು ಕಥೆಯಿಂದ ನಾವು ತಿಳ್ಕೊಬಹುದು ಮುಂದುವರೆದು ಸೀತಾನ್ವೇಷಣೆಯಾಗುತ್ತೆ ಅಲ್ಲಿ ರಾವಣಾದಿಗಳ ಸಂಹಾರಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ರಾವಣ ಮತ್ತು ಕುಂಭಕರ್ಣರನ್ನು ರಾಮ ಸಾಯಿಸ್ತಾ ಅಷ್ಟೇ ಅಲ್ಲದೆ ಅಲ್ಲಿ ಮತ್ತೊಬ್ಬ ಪ್ರಬಲನಿದ್ದ ಅವನ ಹೆಸರು ಇಂದ್ರಜಿತ್ ಅಂತ ಹೇಳಿ ಅವನು ಬ್ರಹ್ಮನಿಂದ ಒಂದು ವಿಶೇಷವಾದಂಥ ವರವನ್ನು ಪಡೆದುಕೊಂಡಿರ್ತಾನೆ ಯಾರು ಮದುವೆಯಾಗಿ ಹದಿನಾಲ್ಕು ವರ್ಷಗಳ ಕಾಲ ಹೆಂಡತಿಯನ್ನು ಬಿಟ್ಟಿರ್ತಾನೋ ಅವನಿಂದ ಮಾತ್ರ ನನ್ನನ್ನು ಕೊಲ್ಲಲಿಕ್ಕೆ ಸಾಧ್ಯ ಅನ್ನುವಂಥ ವರವನ್ನು ಬ್ರಹ್ಮನಿಂದ ಪಡ್ಕೊಂಡಿರ್ತಾನೆ ಹಾಗಾಗಿ ಲಕ್ಷ್ಮಣನನ್ನು ಹೊರತುಪಡಿಸಿ ಆ ಇಂದ್ರಜಿತನನ್ನು ಬೇರ್ಯಾರೂ ಕೂಡ ಕೊಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ ಆ ಸಮಯದಲ್ಲಿ ಲಕ್ಷ್ಮಣ ಇಂದ್ರಜಿತನ ವಧೆಯನ್ನು ಮಾಡ್ತಾನೆ ತದನಂತರ ಅಲ್ಲಿಂದ ಅಯೋಧ್ಯೆಗೆ ಬರುವಂತಹದ್ದು ಅಯೋಧ್ಯೆಗೆ ಬಂದಂತಹ ಸಂದರ್ಭದಲ್ಲಿ ರಾಮ ನನ್ನ ನಂತರ ನೀನೇ ಈ ರಾಜ್ಯದ ರಾಜನಾಗು ಅನ್ನುವಂತಹ ಆಫರನ್ನು ಕೂಡ ಕೊಟ್ಟಿರ್ತಾನೆ ಯಾಕಂತ ಹೇಳಿದ್ರೆ ಇಡೀ ಜೀವನವನ್ನು ತನಗಾಗಿ ಅಲ್ಲದೆ ಅಣ್ಣನಿಗಾಗಿ ಬದುಕಿರ್ತಾನೆ ಅದು ಲಕ್ಷ್ಮಣ ಹಾಗಾಗಿ ರಾಮ ಈ ರೀತಿಯಾದಂತಹ ಆಫರನ್ನು ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಲಕ್ಷ್ಮಣ ನನಗೆ ಈ ರೀತಿಯಾದಂತಹ ಯಾವುದೇ ಅಪೇಕ್ಷೆಗಳಿಲ್ಲ ನೀನು ರಾಜ ಆಗಿದೆಯಲ್ಲ ಹಾಗಾದರೆ ನಾನೇ ರಾಜನಾದಂತೆ ಅನ್ನುವಂಥ ಮಾತನ್ನು ಹೇಳಿರ್ತಾನೆ ಮುಂದುವರೆದು ಒಮ್ಮೆ ರಾಮ ಪ್ರಾಣದೇವನ ಜೊತೆ ಕೊಠಡಿಯಲ್ಲಿ ಮಾತಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಹೊರಗಡೆ ಲಕ್ಷ್ಮಣನನ್ನು ನಿಲ್ಲಿಸಿ ಯಾರನ್ನೂ ಕೂಡ ಒಳಗಡೆ ಬಿಡಬೇಡ ಅನ್ನುವಂತಹ ಮಾತನ್ನು ಹೇಳಿರ್ತಾನೆ ಆ ಸಮಯದಲ್ಲಿ ದೂರ್ವಾಸರು ಬರ್ತಾರೆ ದೂರ್ವಾಸರು ಬಂದು ಈ ಕ್ಷಣವೇ ನಾನು ರಾಮನನ್ನು ಭೇಟಿ ಮಾಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಲಕ್ಷ್ಮಣ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ ಆಗ ದೂರ್ವಾಸರು ಸಿಟ್ಟಿಗೆದ್ದು ಅಯೋಧ್ಯೆಯನ್ನು ಶಪಿಸ್ಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅಣ್ಣನ ಮಾತನ್ನು ಮೀರಿ ಆ ಕೊಠಡಿಯ ಬಾಗಿಲನ್ನು ತೆಗೆದು ಅಣ್ಣನಿಗೆ ದೂರ್ವಾಸರು ಬಂದಿರುವಂತಹ ವಿಚಾರವನ್ನು ತಿಳಿಸ್ಬಿಡ್ತಾರೆ ಆಗ ರಾಮನು ಕೂಡ ಪ್ರಾಣದೇವನೊಂದಿಗೆ ಬೇಗ ಮಾತಾಡಿ ಮುಗಿಸಿ ಹೊರಗೆ ಬಂದು ದೂರ್ವಾಸನನ್ನು ಭೇಟಿ ಮಾಡ್ತಾನೆ ಅದಾದ ಕೆಲವೇ ದಿನಗಳಲ್ಲಿ ಅಣ್ಣನ ಮಾತನ್ನು ಮೀರಿದ್ದೇನೆ ಅನ್ನೋ ಕಾರಣಕ್ಕೋಸ್ಕರ ಸರಯೂ ನದಿಯಲ್ಲಿ ಲಕ್ಷ್ಮಣ ತನ್ನ ದೇಹತ್ಯಾಗವನ್ನು ಮಾಡ್ತಾನೆ ಅವನಿಗೆ ಮೋಕ್ಷಪ್ರಾಪ್ತಿಯೂ ಕೂಡ ಆಗ್ತದೆ ಇದು ಲಕ್ಷ್ಮಣನ ಜೀವನ ಚರಿತ್ರೆ ಮುಂದಿನ ವೀಡಿಯೋದಲ್ಲಿ ಮತ್ತೊಬ್ಬ ರಾಮಾಯಣದ ಪ್ರಮುಖ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅಲ್ಲಿವರೆಗೆ ನಿಮಗೇನಿಸ್ತು ಕಮೆಂಟ್ ಮಾಡಿ ಮತ್ತು ನೀವು ಇನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಓಂ ತತ್ಸತ್ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ